ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ಮಂಜುಳಾಕೆ ಮನೋಜ್.ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ದಿನಾಂಕ 24/1/2022 ಒಂದು ಸೂಚನೆಯನ್ನು PUE ಬೋರ್ಡ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಹೊರಡಿಸಿದರು. ಇಲ್ಲಿ ವಿಷಯ ರಾಸಾಯನಶಾಸ್ತ್ರ ವಿಷಯದ ಪ್ರಯೋಗಾಲಯದಲ್ಲಿ ಟೈಟ್ರೇಷನ್ ಪ್ರಯೋಗವು ಮಾಡುವ ವಿಧಾನದಲ್ಲಿ ಮಾರ್ಪಾಡು ಮಾಡುವ ಬಗ್ಗೆ ಮತ್ತು ಕೆಲವು ಪ್ರಯೋಗಗಳ ಮಾಹಿತಿ ನೀಡುವ ಬಗ್ಗೆ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ರಾಸಾಯನಶಾಸ್ತ್ರ ಸಂಘ ಇವರ ಪ್ರತಿ ದಿನಾಂಕ 20/12/2021 ಸಲ್ಲಿಸಿದರು. ಅದು 24ನೇ ತಾರೀಕು ಬಂದಿರುವಂಥದ್ದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ರಾಸಾಯನಿಕ ಶಾಸ್ತ್ರ ಸಂಘ ಇವರು ಪ್ರಥಮ ಹಾಗೂ ದ್ವಿತೀಯ PUC ವಿಜ್ಞಾನ ವಿದ್ಯಾರ್ಥಿಗಳಿಗೆ ರಾಸಾಯನಶಾಸ್ತ್ರ ವಿಷಯದಲ್ಲಿ ಟೈಟ್ರೇಷನ್ ಪ್ರಯೋಗವನ್ನು ಮಾಡುವಾಗ ಪಿಪೆಟ್ನು ಉಪಯೋಗಿಸಿ ಬಾಯಿಯಿಂದ ದ್ರಾವಣವನ್ನು ಎಳೆಯುವುದು ಸಾಮಾನ್ಯ ವಿಧಾನವಾಗಿದೆ. ಇದರಿಂದ COVID-19 ವೈರಾಣು ಈ ಪ್ರಯೋಗ ಮಾಡುವಾಗ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗೆ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಅಂದರೆ ಏನಂದರೆ ಈಗ ಟೈಟ್ರೇಷನ್ ಮಾಡ್ತಾರೆ. ಇವಾಗ ಪಿಪೆಟಲ್ಲಿ ಒಂದು ದ್ರವನ ಹಿಂಗೆ ಬಾಯಲ್ಲಿ ಎಳ್ಕೋಬೇಕು, ಅಂದರೆ ಬಾಯಿ ಅಂದರೆ ಪಿಪೆಟನ್ನು ಉಪಳಿಸಿ ಹೇಳ್ಕೋಬೇಕು, ಸರಿನಾ? ಅದು ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಆಗಿದೆ, ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋನ ದಯವಿಟ್ಟು ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಅಂದರೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ದಯವಿಟ್ಟು ತಲುಪಿಸಿ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಲಿ. ಅದರಿಂದ 2021-22 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ COVID-19 ಸಮಯದಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಭವಿಷ್ಯದ ದೃಷ್ಟಿಯಿಂದ ಮೇಲೆ ತಿಳಿಸಿದ ಪ್ರಯೋಗವನ್ನು ಈ ಕೆಳಗಿನಂತೆ ಮಾಡಲು ಈ ಮೂಲಕ ಸೂಚಿಸಿದೆ. ಹೆಂಗೆ ಮಾಡಬೇಕು ಅಂದರೆ, ಪಿಪೆಟ್ನನ್ನು ಉಪಯೋಗಿಸುವ ಬದಲು ಮೆಜರಿಂಗ್ ಜಾರ್ 10 ml ಅಥವಾ 25 ml ಅನ್ನು ಉಪಯೋಗಿಸುವುದು. ಅಂದರೆ ಹಂಗೆ ಬಾಯಿಂದ ಎಳ್ಕೋಬೇಕಲ್ಲ, ಅದ್ರ ಬದಲು ಮೆಜರಿಂಗ್ ಜಾರ್ನ ಯೂಸ್ ಮಾಡಿ ಅಂತ ಹೇಳಿದೆ. ನಿಖರತೆಗೆ ಅಂದರೆ ಅಕ್ಯುರೆಸಿ ಮಹತ್ವ ಕೊಡುವ ಬದಲು ಪ್ರಯೋಗ ಮಾಡುವ ವಿಧಾನ ಹೆಚ್ಚು ಮಹತ್ವ ಕೊಡುವುದು. ಅಂದರೆ ಅಕ್ಯುರೇಟ್ ವ್ಯಾಲ್ಯೂ ಅದು 10 ಬರ್ತಿತ್ತು ಎಕ್ಸ್ಪೆರಿಮೆಂಟ್ ಮಾಡುವಾಗ, ಅದಕ್ಕೆ ಅಕ್ಯುರೆಸಿಕ್ಕಿಂತ ಅವ್ರದ್ದು ಸ್ಕಿಲ್ಸ್ ಮೇಲೆ ಜಾಸ್ತಿ ಒತ್ತು ಕೊಡಿ. ಯಾಕಂದರೆ ಅದ್ರ ಮೌತಿಯಿಂದ ಅದನ್ನ ಪಿಪೆಟ್ ಯೂಸ್ ಮಾಡಿ ಎಳ್ಕೋತಿಲ್ಲ, ಅವಾಗ ಒಂಚೂರು ಹಾಕೊಳ್ಳುವಾಗ ಒಂಚೂರು ಮಿಸ್ ಆದರೂ ಗೊತ್ತಾಗಲ್ಲ. ಯಾಕಂದರೆ ಮೆಜರಿಂಗ್ ಜಾರ್ ಒಂಚೂರು ದೊಡ್ಡದಿರುತ್ತೆ, ಪಿಪೆಟ್ ಒಂಥರ ಸಣ್ಣಕ್ಕಿರುತ್ತೆ. ಅದರಿಂದ ಪ್ರಾಯೋಗಿಕ ಪರೀಕ್ಷಾ ಸಮಯದಲ್ಲಿ ಪ್ರಯೋಗ ಮಾಡುವ ವಿಧಾನಕ್ಕೆ 4 ಅಂಕಗಳನ್ನು ನೀಡುವುದು. ಅವ್ರು ಹೆಂಗೆ ಮಾಡ್ತಾರೆ, ಅದ್ರ ಮೇಲೆ 4 ಅಂಕ. 3 ಪ್ರಯತ್ನಗಳಲ್ಲಿ ಅಂದರೆ 3 ಟ್ರಯಲ್ಸ್ ಇರುತ್ತದೋ, ಬ್ಯೂರೇಟ್ ರೀಡಿಂಗನ್ನು ಪಡೆಯುವುದಕ್ಕೆ 3 ಅಂಕಗಳು, ಪ್ರತಿ ಪ್ರಯತ್ನಕ್ಕೆ 1 ಅಂಕ ಇರುತ್ತೆ. ಮೊಲಾರಿಟಿ ಲೆಕ್ಕ ಮಾಡುವ ವಿಧಾನಕ್ಕೆ 3 ಅಂಕಗಳು, ಸೂತ್ರಕ್ಕೆ 1 ಅಂಕ, ಸೂತ್ರದಲ್ಲಿ ಸೇರಿಸುವುದಕ್ಕೆ 1 ಅಂಕ, ಅದೇ ಸಬ್ಸ್ಟಿಟ್ಯೂಷನ್ನು ವ್ಯಾಲ್ಯೂ ಮಾಡೋದಕ್ಕೆ 1 ಅಂಕ, ಇನ್ನು ಲೆಕ್ಕ ಹಾಕಿ ಉತ್ತರ ಮತ್ತು ಯೂನಿಟ್ಗೆ 1 ಅಂಕ ಅಂತ ಹೇಳಿರುವಂಥದ್ದು. ಮುಂದುವರೆದು ಈ ವರ್ಷದ ಪ್ರಾಯೋಗಿಕ ಶಾಲೆಯಲ್ಲಿ ಕನಿಷ್ಠ 6 ಸಾಲ್ಟ್ಗಳನ್ನು ವಿದ್ಯಾರ್ಥಿಗಳಿಗೆ ಮಾಡಿಸುವುದು ಎಂದು ಈ ಮೂಲಕ ಸೂಚಿಸಲಾಗಿದೆ. ಅದು ವರ್ಷವರ್ಷನ ಆರಾಯಿತು, ಅದರಲ್ಲಿ ಏನೂ ಚೇಂಜ್ ಮಾಡಿಲ್ಲ. ಮಾನ್ಯ ನಿರ್ದೇಶಕರ ಮೌಖಿಕ ಆದೇಶದ ಮೇರೆಗೆ ಜಂಟಿ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇಲ್ಲೇನೋ ಬರ್ತವ್ರೆ, ಅವ್ರು ಸೈನೆಲ್ಲ ಹಾಕಿದ್ದಾರೆ ನೋಡಿ. ನೆಕ್ಸ್ಟು, ಪ್ರತಿಗಳು ನಿರ್ದೇಶಕರ ಆಪ್ತ ಶಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ರಾಜ್ಯ ಎಲ್ಲ ಜಿಲ್ಲಾ ಉಪನಿರ್ದೇಶಕರಿಗೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಅಂತ ಬರ್ದು ಇಲ್ಲಿ ಮುಂದೆ ಬರೆದಿದ್ದಾರೆ. ಅದೇನು ಅಷ್ಟೇನು ಇಂಪಾರ್ಟೆಂಟ್ ಇರಲ್ಲ. ಏನಂದರೆ ಟೈಟ್ರೇಷನ್ ಒಂಚೂರು ಬದಲಾಗಿದೆ ಅಷ್ಟೇ ಸರ್. ಏನೋ ಮೌತ್ ಯೂಸ್ ಮಾಡಬೇಕಿತ್ತು, ಪಿಪೆಟ್ ಯೂಸ್ ಮಾಡಬೇಕಿತ್ತು. ಮೌತಲ್ಲಿ ಪಿಪೆಟ್ ಯೂಸ್ ಮಾಡಿ ಎಳ್ಕೊಂಡು ಅಲ್ಲಿಗೆ ಹಾಕೋಬೇಕಿತ್ತು, ಅದೊಂದು ಚೇಂಜ್ ಆಗಿದೆ, ಇನ್ನೇನೂ ಇಲ್ಲ ಮಾಮೂಲಿ. ಆಮೇಲೆ ಈ ಸತಿ ಅಕ್ಯುರೆಸಿ ಮೊದಲು ಅಕ್ಯುರೆಸಿ ನೋಡ್ತಿದ್ರು, ಇವಾಗ ಅಕ್ಯುರೆಸಿಗೆ ಎಷ್ಟು ಮಹತ್ವವನ್ನು ನೀಡಬಾರ್ದು ಅಂತ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಾಹಿತಿ ನೀಡಿರುವಂಥದ್ದು. ಇದು 100% ಆ ವರ್ದಿನಲ್ ಆದೇಶ ಸೈನೆಲ್ಲ ಆಗಿದೆ ನೋಡಿ. PUE ಬೋರ್ಡ್ ಅವರೇ ಬಿಟ್ಟಿದ್ದಾರೆ, ಅವ್ರ ವೆಬ್ಸೈಟಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬೋದು ನೀವು ಡೌಟ್ ಇದ್ದರೆ. ಇದಾಗಿತ್ತು ಈ ವಿಡಿಯೋದ ಕುರಿತಾದ ಮಾಹಿತಿ. ನೀವು ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು 10 ಅಂತ ಒತ್ತಿ ಪ್ರತಿ ಶೈಕ್ಷಣಿಕ ಮಾಹಿತಿ ಕೊಡ್ತೀನಿ, ಜೊತೆಗೆ ಸ್ಪೋರ್ಟ್ಸ್ ನ್ಯೂಸು ಕೊಡ್ತೀನಿ, ಜೊತೆಗೆ ಎಕ್ಸ್ಟ್ರಾ ಏನಾದರೂ ನ್ಯೂಸ್ಗಳಿದ್ದರೆ ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.